ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಫಲಿತಾಂಶ ಕೂಡ ಬಂತು, ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಕೂಡ ಬಂತು. ಮುಂದೇನು ವಿದ್ಯಾರ್ಥಿಗಳು ರೆಡಿ ಆಗಬೇಕಾಗುತ್ತೆ. ತಮ್ಮ ರ್ಯಾಂಕಿಂಗ್ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಬೇಜಾರು ಕೂಡ ಆಗಿರುತ್ತೆ, ಇದು ಕಾಮನ್ ಆಗಿರುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬಿಡಿ, ನೆಕ್ಸ್ಟ್ ಪ್ರೊಸೆಸ್ಗೆ ರೆಡಿ ಆಗಬೇಕಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ರ್ಯಾಂಕಿಂಗ್ ಕೂಡ ಬಂದಿದೆ, ಎಲ್ಲ ವಿದ್ಯಾರ್ಥಿಗಳನ್ನು ನೋಡ್ಕೊಂಡಿರ್ತೀರ. ಕೆಲವು ವಿದ್ಯಾರ್ಥಿಗಳಿಗೆ ಖುಷಿಯಾಗಿರುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಬೇಜಾರಾಗಿರುತ್ತೆ. ಮೇನಾಗಿ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ಕಟ್ ಆಫ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ನಿಮಗೆ ಕಟ್ ಆಫ್ ಬಗ್ಗೆ ಮಾಹಿತಿ ಬೇಕಾದರೆ ವರ್ಲ್ಡ್ ಕಟ್ ಆಫ್ ಬೇಕಾದರೆ ನಮಗೆ ನಮ್ಮ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಕಟ್ ಆಫ್ ನೋಡ್ಕೊಳ್ಳಿ, ನಿಮಗೊಂದು ಐಡಿಯಾ ಬರುತ್ತೆ ನಮ್ಮ ರ್ಯಾಂಕಿಂಗ್ಗೆ ಯಾವ್ಯಾವ ಕಾಲೇಜುಗಳು ಸಿಗಬಹುದು ಅಂತ. ನಂತರ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರೊಸೆಸ್ಗೆ ರೆಡಿ ಆಗಬೇಕಾಗುತ್ತೆ. ಇನ್ ಕೇಸ್ ನೀವು ಸಿ ಇ ಟಿ ಮುಖಾಂತರ ಹೋಗ್ತೀವಿ ಅಂದರೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನ್ ಆಗಿರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್, ನಿಮ್ಮ ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅಂದರೆ ಕೆಲವೊಂದು ದಾಖಲೆಗಳನ್ನು ಆನ್ಲೈನಲ್ಲೇ ಮಾಡ್ಕೋತಾರೆ, ನಿಮಗೆ ಯಾವೆಲ್ಲ ದಾಖಲೆಗಳನ್ನ ಆಫ್ಲೈನಲ್ಲಿ ಮಾಡಬೇಕಾಗುತ್ತೆ ಅದನ್ನು ನೋಟಿಫೈನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಆರ್ ಡಿ ನಂಬರ್ ಆನ್ಲೈನಲ್ಲಿ ಮಾಡ್ಕೊಂಡಿದ್ದಾರೆ, ಕೆಲವೊಂದು ದಾಖಲೆಗಳನ್ನು ಆಫ್ಲೈನಲ್ಲಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬಂದುಬಿಟ್ಟು ಆಫ್ಲೈನಲ್ಲಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈ ರೀತಿ ಕೆಲವೊಂದು ದಾಖಲೆಗಳನ್ನು ವೆರಿಫೈ ಮಾಡ್ತಾರೆ, ಅದನ್ನು ನೋಟಿಫೈನ ಮಾಡ್ತಾರೆ. ಎಲ್ಲ ಸೂಕ್ತ ದಾಖಲೆಗಳನ್ನು ವಿದ್ಯಾರ್ಥಿಗಳು ರೆಡಿ ಮಾಡ್ಕೊಡಿ. ನಮ್ಮ ಇನ್ಕಮ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ಸ್ಟಡಿ ಡೀಟೇಲ್ಸು, ಸಿ ಡಿ ಡೀಟೇಲ್ಸು, ಆಲ್ ಟಿಕೆಟ್ಸು, ಫೀಸ್ ಪೇಮೆಂಟ್ ಡೀಟೇಲ್ಸು, ಎಲ್ಲ ನಿಮ್ಮ ಮೇಜರ್ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ವಿದ್ಯಾರ್ಥಿಗಳು ಇನ್ನೇನು ಕೆಲವು ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಪ್ರಾರಂಭವಾಗುತ್ತೆ.